ಈತ ನಿಜವಾದ ವಜ್ರಮುನಿ ನಮ್ಮ ತುಮಕೂರು ಜಿಲ್ಲೆಗೆ. ನಮಗೆ 24 ಟಿ ಎಮ್ ಸಿಲಿ 17 ಟಿ ಎಮ್ ಸಿ ನೀರು ಬರ್ತಿಲ್ಲ, ಈಗ ಬರ್ತಾ ಇರೋದೆ ನಿನ್ನೆ 16-17 ಟಿ ಎಮ್ ಸಿ ಅಷ್ಟೇ ನೀನು 24ರಲ್ಲಿ. ಇತ್ತೀಚೆಗೆ ಈಗ ಬೇಸಿಗೆ ಕಾಲದಲ್ಲಿ ನಮಗೇನೆ ಕುಡಿಯೋಕ್ಕೆ ನೀರಿರಲಿಲ್ಲ. ಅಂಥದ್ರಾಗ ಇವನು ಉನ್ನಾರವನ್ನು ಮಾಡಿ ಈಗ ಮಾಗಡಿ ತಾಲೂಕು, ರಾಮನಗರ ತಾಲೂಕು, ಆಮೇಲೆ ಕನಕಪುರ ತಾಲೂಕು ಅಂತ ಹೇಳ್ತಾನೆ. ಈಗ 24 ಟಿ ಎಮ್ ಸಿಲಿ ಎಚ್ ಕೆ ಮಾಡಿ ತೊಗೊಂಡೋಗ್ತಾ ಇದ್ದಾನೋ ಇಲ್ಲ ಬೇರೆ ರೀತಿ ಇದೇ ನೀರು ನಿನ್ನೆ ಮಾಗಡಿ ತೊಗೊಂಡೋಗ್ತಾ ಇದ್ದಾನೋ ನಮ್ಗೆ ಹೇಳಬೇಕು. ಆಮೇಲೆ ಪೈಪ್ ಲೈನಾಗಿ ತೊಗೊಂಡೋಗ್ತಿದ್ದಾನಲ್ಲ, ಇದ್ರ ಉದ್ದೇಶ ಏನು? ಚಾನಲ್ ಇದ್ದರೂ ಕೂಡ ಪೈಪ್ ಲೈನ್ ಮಾಡಿಸೋಂಥ ಉದ್ದೇಶ ಏನು? ಅದು ಈಗಾಗಲೇ 1,000 ಕೋಟಿ ಅದಕ್ಕೆ ವೆಚ್ಚ ಆಗ್ತಾಯಿದೆ. ಇದು ಏನು ಎಲ್ಲೋ ಒಂದು ಕಡೆ ನಾನು ನೋಡ್ತಾ ಇದ್ದೀನಿ. ಇದನ್ನು ದುಡ್ಡು ಹೊಡಿಯೋಕ್ಕೆ ಇವರೆಲ್ಲ ಪ್ಲಾನ್ ಮಾಡಿರೋದು. ಇದು ತನಿಖೆ ಆಗಬೇಕು. ಇದು ಇವತ್ತು ನಿಂತ್ಕೊಬೇಕು. ಇವತ್ತೇನ ಕಾಮಗಾರಿ ನಿಂತ್ಕೊಳ್ಳಿಲ್ಲ ಅಂದರೆ ನಾವು ತುಮಕೂರು ಜಿಲ್ಲೆ ಬಂದನ್ನು ಕೊಡ್ತೇವೆ, ನಾವು ಪ್ರಾಣ ಕೊಡ್ತೀವಿ, ನೀರಂತೂ ಕೊಡಲ್ಲ. ಯಾವುದೇ ಕಾರಣಕ್ಕೂ ಯಾವ ಉದ್ದೇಶಕ್ಕೂ ಕೂಡ ಒಂದು ಹನಿ ನೀರು ಕೂಡ ನಾವು ಬೇರೆ ಜಿಲ್ಲೆಗೆ ಕೊಡೋಲ್ಲ.